ಈ ಒಂದು ಕಥೆ ನಿಜ ಜೀವನಕ್ಕೆ ಆಧಾರವಾಗಿದೆಯಾ ಅಥವಾ ನಿಮ್ಮ ಏನಾದರೂ ಕಾನ್ಸೆಪ್ಟ್? ಖಂಡಿತ ನಿಜ ಜೀವನಕ್ಕೆ ಆಧಾರಿತವಾಗಿಯೇ ಇರುವಂಥ ಕಥೆಗೆ, ಯಾಕಂದರೆ ಪ್ರತಿಯೊಬ್ಬ ಡೈರೆಕ್ಟರ್ ಒಂದು ಸಿನಿಮಾ ಮಾಡಬೇಕಾದ್ರೆ ಏನೇನೋ ಒಂದು ರಿಲೇಟೆಡ್ ರಿಸೀವ್ ಮಾಡ್ರಪ್ಪ, ಏನೇನೋ ಒಂದು ರಿಲೇಟೆಡ್ ಇದ್ರೇ ಅದನ್ನು ತೊಗೊಳಕಾಗತ್ತೆ. ಸೊ ನಾವು ಸಮಾಜದಲ್ಲಿ ಏನು ನಡೀತಿದೆಯೋ ಅದನ್ನು ಒಂದು ಬೇಸ್ ಇಟ್ಕೊಂಡೇ ಮಾಡಿರೋಂಥ ಒಂದು ಸಿನಿಮಾ ಇದು. ಸರ್, ನೀವು ಕೂಡ ರೈತ ಕುಟುಂಬದಿಂದ ಬಂದಿರೋದು, ಸರ್ ಕೂಡ ರೈತ ಕುಟುಂಬದಿಂದ ಬಂದಿರೋದು, ಸರ್ ಏನೆಲ್ಲ ಇನ್ಸ್ಪಿರೇಷನ್ಸ್? ಸರ್, ಇನ್ಸ್ಪಿರೇಷನ್ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಗುರಿ ಅನ್ನೋದಿರುತ್ತೆ. ಸೊ ನನಗೂ ಅಂತ ಸಿನಿಮಾ ಮಾಡಬೇಕಂತ ಒಂದು ಕನಸಿತ್ತು. ಸೊ ಆ ಪ್ಲಾಟ್ಫಾರ್ಮ್ಗೆ ಹುಡುಕ್ತಾ ಇದ್ದೆ. ಅದೇ ಟೈಮಲ್ಲಿ ನನಗೆ ಆ್ಯಕ್ಚುಲಿ ವಿವೇಕ್ ಬಂದು ನನಗೆ ಫ್ರೆಂಡಾಗಿ ಸಿಕ್ಕಿದ್ದು. ಸೊ ನಾವಿಬ್ಬರು ಡಿಸ್ಕಸ್ ಮಾಡ್ತಿದ್ರಿ, ಏನೇ ಒಂದು ಕತೆ ಮಾಡಬೇಕಾದ್ರೂ ನಾನು ಮಾತಾಡ್ತಿದ್ರಿ. ಸೊ ನಮ್ಮಿಬ್ಬರ ಮಧ್ಯೆ ನಡೆದಿರೋಂಥ ಒಂದು ಕನ್ವರ್ಸೇಷನ್ನು ಇವತ್ತು ಸಿನಿಮಾ ಆಯಿತು. ಬಟ್ ಈ ಸಿನಿಮಾ ಆಗಬೇಕಾದ್ರೆ ಮೈನ್ ರೀಸನ್ ನಮ್ಮ ಪ್ರೊಡ್ಯೂಸರ್ ಸರ್, ಗಣೇಶ್ ಸರ್ ಅಂತ, ಡಾಕ್ಟರ್ ಗಣೇಶು ತುಂಬ ಸಪೋರ್ಟ್ ಮಾಡಿ ಇವತ್ತು ನಮ್ಮನ್ನು ಈ ಸ್ಟೇಜ್ ತಂದು ನಿಲ್ಲಿಸಿದ್ದಾರೆ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಅವ್ರಿಗೆ. ಇದಕ್ಕಿಂತ ಮುಂಚೆ ಯಾವುದಾದ್ರೂ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಥವಾ? ಇಲ್ಲ ಸರ್, ಇದನ್ನು ಮಾಡಬೇಕಂತ ಪ್ರಯತ್ನ ಮಾಡ್ತಿದ್ದೆ. ಬಟ್ ದೇವರು ಒಂದು ಒಳ್ಳೆ ದಾರಿ ತೋರಿಸಿದ್ದಾನೆ, ಒಂದು ಸ್ಟೇಜಿಗೆ ಬಂದಿದ್ದೀನಿ. ಇವತ್ತು ಇದಕ್ಕಿಂತ ಮುಂಚೆ ಇಲ್ಲ, ಎಲ್ಲೂ ಇಲ್ಲ. ಇದೇ ನಿಮ್ಮ ಚೋಚಲ ಸಿನಿಮಾ ಆಗಿದೆ. ಹೌದು. ಚಾಲೆಂಜಸ್ ಸರ್, ತುಂಬ ಚಾಲೆಂಜಸ್ಸು ನಿಮಗೆ. ಯಾಕಂದರೆ ಹೊಸದಾಗಿ ಬರ್ತಿದ್ದಾರೆ ಒಬ್ಬರು ಅಂತಂದರೆ ಯಾರ್ಯಾರು ಏನೇನು ಮಾಡಬೇಕಂತ ಎಲ್ಲ ಮಾಡ್ತಿರ್ತಾರೆ ಅವ್ರ ಪ್ರಯತ್ನ. ಬಟ್ ಯಾರು ಏನೇ ಮಾಡಿದ್ರು ನಮ್ಮ ಕೆಲಸದಲ್ಲಿ ನಮ್ಗೆ ಗ್ಯಾರಂಟಿ ಇದ್ದರೆ ಎಲ್ಲನೂ ತಡೆದು ನಾನು ನಿಂತ್ಕೊಬೋದು ಸರ್. ಅದನ್ನು ನಾನು ತಿಳ್ಕೊಂಡಿದ್ದೀನಿ. ಮತ್ತು ಅದನ್ನು ತಿಳ್ಕೊಂಡಾಗ ಏನಾಗುತ್ತಂದರೆ ನಮ್ಮ ಮಧ್ಯೆ ನಮ್ಮನ್ನು ಸಪೋರ್ಟಾಗಿ ನಿಲ್ಸೋದು ನಮ್ಮ ಫ್ರೆಂಡ್ಸು ಎಲ್ಲರೂ ನಿಂತು ನಮ್ಮನ್ನು ಮುಂದೆ ಪ್ರೋತ್ಸಾಹಿಸ್ತಾರೆ. ಸೊ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು. ಸರ್, ಸಿನಿಮಾದಲ್ಲಿ ನಾವು ನೋಡಿದ್ವಿ ಈಗ ಅನಾಥಾಶ್ರಮ ಆಗಿರ್ಬೋದು ಅಥವಾ ಮೆಡಿಕಲ್ ಫೀಲ್ಡ್ ಆಗಿರ್ಬೋದು, ತುಂಬಾ ದಾನ ಧರ್ಮದ ಬಗ್ಗೆ ಒಂದು ಸ್ವಲ್ಪ ಫೋಕಸ್ ಮಾಡಿದ್ದೀವಿ ಸರ್. ಕಾನ್ಸೆಪ್ಟ್ ಯಾಕಂತ ಹೇಳ್ಬೋದು ಸರ್? ಸರ್, ಅದು ಸಿನಿಮಾದಲ್ಲಿ ಒಂದು ಕಾನ್ಸೆಪ್ಟ್ ಆ ಥರ ಇತ್ತು. ಸಸ್ಪೆನ್ಸ್ ಸ್ಟೋರಿ ಅಂದಾಗ ಬಂದಾಗ ನಾನು ತುಂಬ ರಿವೀಲು ಮಾಡೋಕ್ಕಾಗಲ್ಲ. ಇಲ್ಲ, ಯಾಕಂದರೆ ಏನಾಗುತ್ತಂದರೆ ಆ ಸಸ್ಪೆನ್ಸ್ ನೀವು ನೋಡಿರೋದಂತ. ಹೌದು, ಬಟ್ ಅದು ರಿಲೇಟೆಡ್ ಇದೆ. ಅಂದರೆ ಸಮಾಜದಲ್ಲಿ ಈ ರೀತಿ ಆಗಬೇಕು ಅಂತ ಬಯಸ್ತಾರೆ. ಹಾಗೆ ಅಂದರೆ ಇವಾಗ ಹಲವಾರು ಜನರು ಅಂದರೆ ಮಕ್ಕಳನ್ನ ದತ್ತು ತಗೊಂಡು ಅವ್ರ ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ಅದೆಲ್ಲ ಮಾಡಿ. ಹೌದು, ಆ ರೀತಿ ಏನಾದರೂ ಇಂಟೆನ್ಷನ್ ಇದೆಯಾ ನಿಮ್ಮದು, ಅಂದರೆ ಉದ್ದೇಶ ಇದೆಯಾ? ಅದು ಮಾಡಬೇಕು ಅಂತ ಹೇಳ್ತೀನಿ. ಯಾಕಂದರೆ ತುಂಬ ಜನಕ್ಕೆ ಬಡ ಮಕ್ಕಳಿಗೆ ಏನೂ ಇರಲ್ಲ. ಎಷ್ಟೊಂದು ನಾವು ದುಡಿತೀರಿ, ಎಲ್ಲರ ಕೈಯಲ್ಲಿ ಹೆಲ್ಪ್ ಮಾಡೋಕ್ಕಾಗಲ್ಲ. ಬಟ್ ಹೆಲ್ಪ್ ಆಗೋರು ಯಾರು ಮಾಡ್ಬೋದು ಅವರು ಅಟ್ಲೀಸ್ಟ್ ಮಾಡಿ ಅನ್ನೋದು ನಾವೊಂದು ಹೇಳ್ತೀನಿ ಅಷ್ಟೇ. ಏನೆಲ್ಲ ಆಸೆಗಳಿದಾವೆ ಸರ್? ಈ ಒಂದು ಈಗ ಅದ್ದೂರಿಯಾಗಿ ಪ್ರದರ್ಶನ ಕಾಣ್ತಾ ಇದೆ, ಆದ್ರೂ ಕೂಡ ಏನೆಲ್ಲ ಆಸೆಗಳಿದೆ ಸರ್? ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಈವಾಗ ಬರ್ತಿರೋ ಒಂದು ರಿವ್ಯೂ ಆಗಲಿ ಏನೇ ಆಗಲಿ ಪ್ರತಿಯೊಂದು ನಮ್ಗೆ ಖುಷಿ ಆಗ್ತಿದೆ. ಎಸ್ಪೆಷಲಿ ಹೇಳಬೇಕಂದ್ರೆ ಇವತ್ತು ನಾವು ನಿಪ್ಪಾಣಿಗೆ ಬಂದಿದ್ದೀರಿ, ನಮ್ಮ ಇರೋರ ಊರು ತುಂಬ ಖುಷಿ ಆಗ್ತಿದೆ. ಇಲ್ಲಿನ ಜನ ಸಪೋರ್ಟ್ ಆಗಲಿ, ಅವ್ರ ರಿಲೇಟಿವ್ಸ್ ಆಗಲಿ ಎಲ್ಲರೂ ಸರ್, ಫ್ಯಾಮಿಲಿ ಸಪೋರ್ಟು ಎಲ್ಲರಿಗೂ ಸಿಗೋದು ಕಷ್ಟ. ಬಟ್ ಇವತ್ತು ನಮ್ಮ ನ್ಯೂ ಚಾನೆಲ್ ವತಿಯಿಂದ ಸರ್ ಅರೈವಲ್ ಬಗ್ಗೆ ನಾವೊಂದು ವಿಡಿಯೋ ಮಾಡಿದ್ವಿ. ಹಾಂ, ಅದರಲ್ಲಿ ನಾನು ಬರ್ತಾ ಕಾರಲ್ಲಿ ನೋಡಿದೆ. ನಾನು ಆ್ಯಕ್ಚುಲಿ ನೋಡಿ ಖುಷಿ ಆಯಿತು. ಇಲ್ಲಿ ಏನು ಇಂಟ್ರೆಸ್ಟ್ ತೊಗೊಂತಿದ್ದಾರೆ ನೋಡು, ನಮ್ಮೂರು ಹುಡುಗನ ನಾವು ಬೆಳೆಸ್ಬೇಕನ್ನೋದು ಒಂದು ಇಂಟ್ರೆಸ್ಟ್ ಇದೆಯಲ್ಲ, ಅದು ಎಲ್ಲರಿಗೂ ಸಿಗಲ್ಲ. ಅದು ನಮ್ಮ ವಿವೇಕಕ್ಕೆ ಸಿಕ್ಕಿದೆ, ಅದು ನಮ್ಗೆ ಖುಷಿ ಆಗುತ್ತದೆ. ಇಲ್ಲ, ಅದನ್ನು ಇವತ್ತೇ ಫಿಲಮ್ ನೋಡಿ, ನಾ ಇವತ್ತು ಆ ಫಿಲಮ್ ಅಂತೀನಿ, ಇವತ್ತು ಟ್ರೈಲರ್ ನೋಡಿ, ಆ ಟ್ರೈಲರಿಂದ ಅದು ಸುದೀಪ್ ಸರ್ದು ವಾಯ್ಸ್ ಇದೆಯಲ್ಲ, ಅದು ನನ್ನ ಡೈಲಾಗ್ನ ಹೇಳಿ ಆಮೇಲೆ ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಏನು ಅನ್ನಿಸ್ತದೆ? ಖುಷಿ ಆಯಿತು ನನಗೆ. ಆ್ಯಕ್ಚುಲಿ ವಿಶೇಷವಾಗಿ ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಚಿಕ್ಕಬಳ್ಳಾಪುರ ಅಲ್ವಾ? ಹೌದು. ಇದು ಗಡಿ ಭಾಗ, ಇಲ್ಲಿ ಆಡು ಭಾಷೆ ಪ್ರಾಬಲ್ಯತೆ ಇರೋದು ಹೆಚ್ಚಿನ ಸಂಖ್ಯೆಯಲ್ಲಿ ಮರಾಠಿ. ಹೌದು. ಆದ್ರೂ ಕೂಡ ಕನ್ನಡ ಚಿತ್ರ ನೋಡೋದಕ್ಕೆ ಇಲ್ಲಿಂದ 60 ಕಿಲೋಮೀಟರ್ ಆಚೆಯಿಂದ ಜನ ಬಂದಿದ್ದಾರೆ. ಆಮೇಲೆ ಪ್ರತಿ ಸಲ ಕನ್ನಡ ಚಿತ್ರ ಇದ್ದಾಗ ಇಲ್ಲಿ ಇಷ್ಟೊಂದು ಕ್ರೌಡ್ ಎದ್ದೇ ಇರುತ್ತೆ. ಆದ್ರೂ ಕೂಡ ನಿಮ್ಮ ಚಿತ್ರಕ್ಕೆ ಅದು ಅಷ್ಟೊಂದು ಪಬ್ಲಿಸಿಟಿ ಇಲ್ದಿರೂ ಕೂಡ ಇಷ್ಟೊಂದು ಜನ ಬಂದಿದ್ದಾರೆ ಸರ್, ಏನಂತೀರಿ ಸರ್? ಸರ್, ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ. ಅದಕ್ಕೆ ನಾವು ಇಲ್ಲಿನ ಜನ 60 ಕಿಲೋಮೀಟ್ರ್ ಬಂದು ಸಿನಿಮಾ ನೋಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಬಟ್ ಇವರೆಲ್ಲರೂ ನೋಡಬೇಕಂತ ನಾವು 600 ಕಿಲೋಮೀಟ್ರಿಂದ ಆಚೆಯಿಂದ ಬಂದಿದ್ದು ನೋಡ್ತಿದ್ದೀರಿ. ಬಟ್ ಅದೇ ಹೇಳ್ತಿಲ್ಲ, ಇಲ್ಲಿನ ಜನಕ್ಕೆ ನಾನು ಎಸ್ಪೆಷಲಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಸಮಾಜಕ್ಕೆ ಏನು ಹೇಳ್ತೀರಿ ಸರ್? ನಾನು ಹೇಳೋದು ಸಮಾಜಕ್ಕೆ ಏನು ಹೇಳಬೇಕಂತಂದರೆ, ನಮ್ಮಂಥ ಯುವ ಪ್ರತಿಭೆಗಳನ್ನ ಬೆಳೆಸಿ,
ಇನ್ನೂ ಒಳ್ಳೆ ಸಿನಿಮಾಗಳು ಮಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಡಿ. ನಿಮಗೆ ಈ ಸಿನಿಮಾನ ನೋಡಿ ಗೊತ್ತಾಗುತ್ತೆ ಏನು ನಮ್ಮೊಂದು ಕಷ್ಟ ಏನಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಸಿನಿಮಾಗೆ ಅವಕಾಶ ಮಾಡಬೇಕಂದ್ರೆ ನಮ್ಮನ್ನೆಲ್ಲ ನೀವು ಈ ಸಿನಿಮಾದಿಂದ ಪ್ರೋತ್ಸಾಹಿಸಿದ್ರೆ ಆಗುತ್ತೆ ಖಂಡಿತ. ತಮ್ಮ ಅಣ್ಣ ನಾವು ಅವ್ರ ಸೋದರಮಾವನ ಮಗ ನಾನು. ಹೌದು ರೀ. ಹೌದು ನಾವು ಬ್ರದರ್ ಅಂತ ನೋಡ್ಕೊಂಡಿದ್ದೆ. ಇಲ್ಲ ನಾವು ಸೋದರಮಾವನ ಮಗ ರೀ. ನಾವು ನೇಜಿಂದ ಇರೋದು. ಮೊದಲೇ ಇವ್ರು ಜಾಬ್ ಮಾಡ್ತಿದ್ರು ಬೆಂಗಳೂರಿಗಿದ್ರು. ಇದನ್ನೆಲ್ಲ ಬಿಟ್ಮೇಲೆ ಜಾಬ್ ಯಾಕೆ ಬಿಡತ್ತಿಪ್ಪ, ಚಲೋ ಜಾಬ್ ಐತಿ ಯಾಕೆ ಬಿಡತ್ತಿ, ಸುಮ್ಮನೆ ಇದೆಲ್ಲ ನಮ್ಮ ಕೆಲಸ ಅಲ್ಲ, ಹಳ್ಳಿಯವ್ರನ್ನವ ನಮಗೆಲ್ಲ ಯಾರು ವ್ಯಾಲ್ಯೂ ಕೊಡ್ತಾರೋ ಹಂಗಿಲ್ಲ, ನಾ ಯಾಕೆ ಆಗೋದು ನೋಡ್ತಂತೇಳಿ ಮಾಡಿಬಿಟ್ರೆ ಒಂದು ಒಂದರೆ ಮೂವಿ ನಾವು ನೋಡೋಕೆ ಸಿಕ್ ನಮ್ಗೆ. ಮುಂದೆ ಇದೇ ತೀರ ಇದೇ ರೀತಿ ಮಾಡಲಿ ಅಂತ ಆಸೆ ಇದೆ ನಮಗೂ. ಅನ್ಕೊಂಡಿದ್ರಿ ಸಣ್ಣಾಗಿರ್ತಾಗ? ಏ ಇಲ್ರಿ, ಅವನಿಗಿಂತ ಜಾಸ್ತಿ ನಾವು ಇರೋ ಥರ ಇದ್ದು ರೀ. ಈಗ ಅವ್ನು ರಿಯಲ್ ಇರೋದ, ನಾವು ಡಮ್ಮಿ ಇರೋದು. ಇಲ್ಲ ಇಲ್ಲ ಇಲ್ಲ, ಅವನಿಗೆ ನೆಕ್ಸ್ಟ್ ಒಂದು ವಿಲನ್ ಕ್ಯಾರೆಕ್ಟರ್ ಕೊಡ್ತಾ ಇದ್ವಿ ನಾವು. ಅದಕ್ಕೆ ನೋಡ್ರಿ ಈಗ ಕಾಸ್ಟಿಂಗ್ ಮಾಡಿಬಿಟ್ರು. ಇಲ್ಲ ನಾವು ರೈತರು ರೀ, ನಮಗೆಲ್ಲ ಎಲ್ಲ ಆಗತ್ತೆ. ಹೌದು ಅವ್ರು ಆ್ಯಕ್ಟಿಂಗ್ ಕಲ್ತಿದಾರಲ್ಲ, ನಮಗೆ ಆ್ಯಕ್ಟಿಂಗ್ ಬರಬೇಕಲ್ಲ. ಏನು ಹೇಳಕ್ ಬಯಸ್ತೀರಿ ಈ ಭಾಗ ಜನರ? ಇಲ್ಲ ಇಲ್ಲ ಇಲ್ಲ, ರೆಸ್ಪಾನ್ಸ್ ಚೆನ್ನಾಗಿದೆ ಎಲ್ಲ. ಹೌದು ಇಲ್ಲಿ ಗಂಧದ ಗುಡಿ ಆಗಲಿ, ಜೇಮ್ಸ್ ಆಗಲಿ ಹಿಂದಿಯಲ್ಲಿ ಜಾಸ್ತಿ ನೋಡಿದ್ದಾರೆ, ಕನ್ನಡದಲ್ಲಿ ಕಮ್ಮಿ ನೋಡಿದ್ದಾರೆ. ಆದರೂ ಕನ್ನಡ ಮೂವಿನೇ, ಹಾಂ ಕನ್ನಡ ಮೂವಿನೇ, ಆದರೆ ಹಿಂದಿ ಡಬ್ ಅಲ್ಲಿ ನೋಡಿದ್ವು ಜಾಸ್ತಿ ಮಂದಿ ಜನ. ಆದ್ರೂ ಕೂಡ ಅಂದ್ರೆ ಕನ್ನಡ ಫಿಲಂಗೆ ಕನ್ನಡ ಚಿತ್ರಗಳಿಗೆ ಇಲ್ಲಿ ಇಲ್ಲ ಈಗ ಸಪೋರ್ಟ್ ಜಾಸ್ತಿ. ಹೌದೌದು ಸಪೋರ್ಟ್ ಜಾಸ್ತಿ ಸಿಗ್ತಾ ಇದೆ. ಹೌದೌದು ಹೌದೌದು ಜಾಸ್ತಿ ಎಲ್ಲ ಸೌತ್ ಫಿಲ್ಮ್ಗೆ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗ. ಚೆನ್ನಾಗಿದೆ ಅಲ್ಲ, ಎಲ್ಲ ಚೆನ್ನಾಗಿದೆ, ಖುಷಿ ಆಗ್ತದೆ. ಚಿತ್ರತಂಡಕ್ಕಾಗಿರ್ಬೋದು ಆಗಿರ್ಬೋದು ಏನೆಲ್ಲ ಹೇಳಬೇಕು? ಏನಿಲ್ಲ, ಎಲ್ಲ ಒಳ್ಳೇದಾಗಲಿ ಅಂತ, ಈಗ ಮುಂದೆ ಬೆಳಿಲಿ ಅಂತ. ಇನ್ನಿ ಸರ್ ಈ ಸಿನಿಮಾದಲ್ಲಿ ನೀವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀರಿ? ಒಂದು ನಿಮಿಷ, ಫಸ್ಟ್ ಹೇಳಬೇಕು ಅಂತಂದ್ರೆ ನಮ್ಮ ಮೂವಿಲಿ ಸ್ಟೋರಿ ಫಸ್ಟ್ ಡೇಯಿಂದ ಹಿಡ್ಕೊಂಡು ರಿಲೀಸಾಗಿ ಪ್ರತಿಯೊಂದು ಪ್ರಮೋಷನ್ಗೂ ನಮಗೆ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡಿರೋದು ನಾಗೇಂದ್ರ ಬಾಬು ಅಂತ. ಇವನ್ ಯಾವುದೇ ಆಗಿರ್ಬೋದು ತುಂಬ ಪರ್ಸ್ನಲ್ ಆಗಿ ತಗೊಂಡು ಒಂದು ಕೆಲಸ ಮಾಡ್ಕೊಡ್ತಾ ಇದ್ದೇನೆ. ಸರ್ ಇಲ್ಲ, ಇದೇ ಫಸ್ಟ್ ನಂದು ಸಿನಿಮಾ ನನಗೆ. ಹೌದು ಹೌದು ಸರ್, ಫಸ್ಟ್ ಸಿನಿಮಾ ನಾನು. ಶಾರ್ಟ್ ಮೂವೀಸ್ ಮಾಡ್ತಿದ್ದೆ, ಶಾರ್ಟ್ ಮೂವೀಸ್ ಮಾಡ್ತಿದ್ದೆ. ಅದನ್ನ ನೋಡ್ಬಿಟ್ಟು ನಮ್ಮ ಡೈರೆಕ್ಟ್ರು ನನಗೆ ಒಂದು ಅವಕಾಶ ಕೊಟ್ಟರು, ಫಸ್ಟ್ ಸಿನಿಮಾ ಮಾಡು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಕಾಶ ಕೊಟ್ಟರು, ಅದರಿಂದ ಮಾಡಿದೆ ಸರ್. ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಸರ್ ಸಿನಿಮಾಗೆ ಬಂದರೆ ಒನ್ ಮ್ಯಾನ್ ಶೋ ಅಂತಲೇ ಹೇಳ್ತೀವಿ. ಆ ಒಂದು ಇಬ್ಬರು ಹೀರೋಸ್, ಇಬ್ಬರು ಹೀರೋಸು ಯಾವ ಥರ ನಿಂತ್ಕೊತಾರೆ, ಯಾವ ಥರ ಫೈಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಸೆಕೆಂಡ್ ಹಾಫ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಇವಾಗ ಫಸ್ಟ್ ಹಾಫ್ ಮುಗಿದಿದೆ, ಸೆಕೆಂಡ್ ಹಾಫ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ರೆಸ್ಪಾನ್ಸ್ ಇದೆ ಅಂತ. ಇಡೀ ಆಲ್ ಓವರ್ ಕರ್ನಾಟಕ ನಮಗೆ ಫಸ್ಟ್ ಮೂವಿನೇ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದೆ. ಫಸ್ಟ್ ಅಟೆಂಪ್ಟೇ ನಮಗೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಿದೆ, ಸಕ್ಸಸ್ಫುಲ್ ಆಗಿ ನಮಗೆ ಸಕ್ಸಸ್ ಸಿಕ್ಕಿದೆ ಅಂತ ತುಂಬ ಖುಷಿಯಾಗಿ ನಾವು ಓಪನ್ ಆಗಿ ಹೇಳ್ಕೊತಾ ಇದ್ದೀವಿ ಸರ್.